नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुध असुरसौख्यदुःखसत्कारणाय वितताय नमो नमः ते गते च शक्रे रथम् आरुरोह प्रातः पार्थः भार्यया सहितः एव अन्तु कृष्णकुटिरतकः रथवन्नु ಅರ್ಜುನ ಸಹಿತನಾಗಿ ಹತ್ತಿದ ಅಂತ ಇದು ಯಾರು ಭಾರ್ಯ ಸುಭದ್ರ ಆಂತರಿಕವಾಗಿಯೂ ಕೂಡ ಇದನ್ನು ಭಾರ್ಯ ಅಂತಲೇ ಕರೆದರು ಆಚಾರ್ಯರು ಆಂತರಿಕವಾಗಿ ಅಂತಂದು ಬಿಟ್ಟರೆ ಇದೊಂದು ವಿದ್ಯೆ ಅಂತ ಅರ್ಥ ತ್ರಿಜಟ ವಿದ್ಯೆ ಅಂತ ಅರ್ಥ ಅದು ಈಗ ಅರ್ಜುನ ಅದನ್ನು ಕೃಷ್ಣ ಕೊಟ್ಟಿರತಕ್ಕಂಥ ಈ ವಿದ್ಯೆಯನ್ನು ಅರ್ಜುನ ತಾನು ಹಿಡ್ಕೊಂಡು ಹೊರಟ ಕೃಷ್ಣನಿಂದ ಬಂದಿರತಕ್ಕಂಥ ವಿದ್ಯೆಯನ್ನು ಹಿಡ್ಕೊಂಡು ಅರ್ಜುನ ತಾನು ಹೊರಟ ಅದನ್ನು ತಿಳಿಸುವಾಗ ಆಚಾರ್ಯರು ಭಾರ್ಯ ಅಂತ ಭಾರ್ಯಾ ಶಬ್ದದ ಅರ್ಥ ಬಿಭರ್ತಿ ಇತಿ ಭಾರ್ಯ ಭ್ರಿಯತೆ ಇತಿ ಭಾರ್ಯ ಯಾವರ್ಥವೂ ಮಾಡ್ಬೋದು ಬಿಭರ್ತಿ ಪೋಷಣೆ ಮಾಡುವವಳು ಅಂತ ಅರ್ಥ ಭಾರ್ಯ ಅಂತಂದರೆ ಯಾರನ್ನು ಪತಿಯನ್ನು ಮಕ್ಕಳನ್ನು ಹಾಗೆ ಪತಿಯ ತಂದೆ ತಾಯಿಗಳನ್ನು ಇಷ್ಟು ಜನರನ್ನು ಕೂಡ ತಾನು ಬಿಬರ್ತಿ ಧರಿಸಿಕೊಂಡಿದ್ದಾಳೆ ಪೋಷಿಸ್ತಾಳೆ ಆದ್ದರಿಂದ ಅವಳಿಗೆ ಭಾರ್ಯ ಅಂತಿಸ್ರು ಅಥವಾ ಸ್ವಯಂ ಭ್ರಿಯತೆ ಇತಿ ಭಾರ ತನ್ನ ಪೋಷಣೆ ಈಗ ತಾನು ಗಂಡನ ಪೋಷಣೆ ಮಕ್ಕಳ ಪೋಷಣೆ ಅತ್ತೆ ಮಾವರ ಪೋಷಣೆ ಆಯಿತು ತನ್ನ ಪೋಷಣೆ ತನ್ನ ಪೋಷ ತಾನು ಅವರ ಪೋಷಣೆ ಮಾಡಿದರೆ ಅವರು ಸಹಜವಾಗಿ ಇವಳ ಪೋಷಣೆ ಮಾಡ್ತಾರೆ ಆದ್ದರಿಂದ ತನ್ನ ಪೋಷಣೆಯನ್ನು ಇನ್ನೊಬ್ಬರು ಮಾಡಬೇಕು ಅಂತಾದರೆ ತಾನು ಮೊದಲು ಅವರ ಪೋಷಣೆ ಮಾಡಬೇಕು ಅದಕ್ಕೋಸ್ಕರ ಹೆಂಡತಿಯನ್ನು ಭಾರ್ಯ ಎನ್ನತಕ್ಕಂತಹ ಶಬ್ದದಿಂದ ಹಿರಿಯರು ಕರೆದರು ಇಂತಹ ಸುಭದ್ರೆಯನ್ನು ಭಾರಿಯಾಳಾದ ಸುಭದ್ರೆಯನ್ನು ಅರ್ಜುನ ಕಟ್ಟಿಕೊಂಡು ತಾನು ಹೊರಟ ಇದು ವಿದ್ಯಾರೂಪ ಅಂತ ಇಟ್ಟುಕೊಂಡರೂ ಕೂಡ ಸುಭದ್ರೆಯನ್ನು ಅರ್ಜುನನಿಗೆ ಭಾರಿಯಾನೆ ಯಾಕೆ ಅಂತಂದರೆ ಅರ್ಜುನಂ ಬಿಭರ್ತಿ ಅರ್ಜುನ ಎತ್ತರ ಎತ್ತರಕ್ಕೆ ಬರಲಿಕ್ಕೆ ಅನುಕು ಯಾವಾಗಲೂ ಕೂಡ ವ್ಯಕ್ತಿ ತಾನು ಎತ್ತರಕ್ಕೆ ಹೇರುವುದು ಯಾವಾಗ ವಿದ್ಯೆಯಿಂದಾಗಿ ಲೋಕದಲ್ಲೇ ಕೂಡ ಹಾಗೆ ತಾನೆ ಒಳ್ಳೆಯ ವೈದ್ಯ ಅಂತಾದರೆ ಸಮಾಜ ಭಾರೀ ಮನ್ನಣೆ ಮಾಡುತ್ತೆ ಒಳ್ಳೆಯ ವೈದ್ಯ ಒಳ್ಳೆಯ ತಾಂತ್ರಿಕ ಅಥವಾ ಒಳ್ಳೆಯ ಹಾಡುಗಾರಿಕಾ ಒಳ್ಳೆಯ ಭರತನಾಟ್ಯ ಯಾವುದೇ ಆಗಲಿ ಅದರಲ್ಲೊಂದು ತನ ಅಂತ ಒಂದು ಸೇರಿತು ಅಂತಂದರೆ ಆವಾಗ ಸಮಾಜದಲ್ಲಿ ಅವರು ಎಲ್ಲರಿಂದಲೂ ಕೂಡ ಧರಿಸಲ್ಪಡ್ತಾರೆ ಹಾಗಾದರೆ ನಮ್ಮ ಧಾರಣೆಗೆ ನಾವು ಎತ್ತರ ಎತ್ತರ ಏರಲಿಕ್ಕೆ ಕಾರಣ ಯಾವುದು ಅಂತಂದರೆ ವಿದ್ಯೆ ಆದ್ದರಿಂದ ನಮ್ಮ ಭಾರ್ಯ ಯಾರು ಅಂತ ಕೇಳಿಬಿಟ್ರೆ ವಿದ್ಯೆಯೇ ನಮ್ಮ ಭಾರ್ಯ ನಮ್ಮನ್ನು ಬಿಬರ್ತಿ ತಾನೂ ಭ್ರಿಯತೆ ನಮ್ಮಿಂದ ನಾವು ಅದನ್ನು ನಿತ್ಯ ಅಧ್ಯಯನ ಮಾಡ್ತಾ ಮಾಡ್ತಿರುವಾಗ ಆ ಶಾಸ್ತ್ರ ಜೀವಂತವಾಗಿ ಇರುವಂತೆ ನಾವು ನೋಡಿಕೊಳ್ಬೇಕು ನಾವು ಅಧ್ಯಯನ ಮಾಡಿಲ್ಲ ಅಂದರೆ ಪುಸ್ತಕನೇ ಬಿಡಿಸಿಲ್ಲ ಅಂದರೆ ಪುಸ್ತಕ ಹೋಯಿತು ಹಾಳಾಗಿ ಹೋಗುತ್ತೆ ಹಾಗಾದರೆ ಪುಸ್ತಕವನ್ನು ವಿದ್ಯೆಯನ್ನು ನಾವು ಧರ್ಮ ರಕ್ಷತಿ ರಕ್ಷಿತ ಅಂತ ಅದಕ್ಕೋಸ್ಕರ ಅಲ್ಲಿಂದಲೇ ಬಂದದ್ದು ಧರ್ಮ ಅಂದರೆ ಧಾರಕತ್ವಾತ ಧರ್ಮ ಯಾವುದು ಧರ್ಮ ಶಾಸ್ತ್ರಗಳೇ ನಮಗೆ ಧರ್ಮ ಇದು ನಮ್ಮನ್ನು ರಕ್ಷಣೆ ಮಾಡಬೇಕಾದರೆ ನಾವು ಅದನ್ನು ಕಾಪಿಡಬೇಕು ನಾವು ಅದನ್ನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಂಡಿರಬೇಕು ಆವಾಗ ಅದು ನಮ್ಮನ್ನು ಕಾಪಿಡುತ್ತೆ ಆ ಧಾಟಿಯಲ್ಲಿ ಭಾರ್ಯ ಅರ್ಜುನನ ಬೆಳವಣಿಗೆಗೆ ಕಾರಣೀಭೂತವಾದ ವಿದ್ಯೆ ಎಂಬ ಸುಭದ್ರೆಯನ್ನು ಅರ್ಜುನ ತನ್ನ ಜೀವನದ ರಥದಲ್ಲಿ ಸುಭದ್ರೆಯನ್ನು ವಿದ್ಯೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಒಟ್ಟಿಗೆ ತಾತ್ಪರ್ಯ ಬಂತು ಇಲ್ಲದೇ ಏನಿರುತ್ತೆ ವಿದ್ಯೆ ಒಂದು ಕಡೆ ಇರುತ್ತೆ ಹೆಂಡತಿ ಒಂದು ಕಡೆ ಇರ್ತಾಳೆ ಇವ ಒಂದು ಕಡೆ ಇರ್ತಾನೆ ಏನು ಲಾಭವೇ ಇಲ್ಲ ಅದೇ ರೀತಿ ವಿದ್ಯೆ ಸಂಪಾದನೆ ಮಾಡಿದ ಹೌದು ಇಟ್ಟುಕೊಂಡ ಹೌದು ಅದನ್ನು ತನ್ನ ಜೀವನದಲ್ಲಿ ತನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಿಲ್ಲ ಅಂದರೆ ಅಂಥ ವಿದ್ಯೆ ವ್ಯರ್ಥ ಆದ್ದರಿಂದ ಇವಳನ್ನು ಆರಂಭದಲ್ಲಿ ಅದಕ್ಕೆ ಕೃಷ್ಣ ರಥ ಕೊಟ್ಟದ್ದು ಈ ರಥದಲ್ಲೇ ಈ ಜೀವನ ರಥದಲ್ಲಿ ಸುಭದ್ರೆಯನ್ನು ಇಟ್ಟುಕೊಂಡೇ ಹೋಗಬೇಕು ನೀನು ಒಬ್ಬನೇ ಹೋಗಬಾರದು ಅರ್ಜುನ ಅಂಥೇಳಿ ಕೃಷ್ಣ ಅರ್ಜುನನಿಗೆ ರಥವನ್ನು ಕೊಟ್ಟು ಭಾರ್ಯಯ್ಯ ಅದು ಕೂಡ ಹೇಗೆ ರಥ ಓಡಿಸೋಳು ಇವಳೇ ಒಂದು ಮನೆಯನ್ನು ನಡೆಸುವವಳು ಗೃಹಿಣಿ ಅಂತಾರೆ ಗೃಹಸ್ಥನಿಗೆ ಮನೆ ನಡೆಸಿಯೇ ಗೊತ್ತಿಲ್ಲ ಅಂತೆ ಒಂದು ಚಿಕ್ಕ ಉದಾಹರಣೆ ಕೊಡುವುದಾದರೂ ಕೂಡ ಮಾರಾದರೂ ಮನೆಗೆ ನೆಂಟರು ಬಂದರೆ ಅವರು ಮನೆ ನೋಡಿ ಹೇಳ್ತಾರಂತೆ ಮನೆಯವರು ಇಲ್ವಾ ಅಂತ ಮನೆ ನೋಡುವಾಗಲೇ ಗೊತ್ತಾಗುತ್ತೆ ಅಂತ ಯಾಕೆ ಇವಾದರೆ ಮ ಕಸ ಇದ್ದರೂ ಕೂಡ ಈ ಕಸವನ್ನು ಆಚೆ ಮಾಡಿದ ಆ ಕಸವನ್ನು ಈಚೆ ಮಾಡಿದ ಮಧ್ಯದಲ್ಲಿ ಕೂತ ತನ್ನ ಕೆಲಸ ಮುಗಿಸ್ಕೊಂಡು ಹೋಗಿಯೇ ಬಿಟ್ಟ ಅವಳಾದರೆ ಆಗಲ್ಲ ಎಲ್ಲ ಕಸ ಎತ್ತಿಕೊಂಡು ಹೊರಗೆ ಹಾಕ್ತಾಳೆ ಇವನು ಹಾಗೆ ಮಾಡಿಬಿಟ್ರೆ ಇವನನ್ನು ಎತ್ತಿಕೊಂಡು ಹೊರ ಕಸ ದೊಟ್ಟಿಗೆ ಹೊರಗೆ ಹಾಕಿ ಹೊರಗೆ ಹಾಕಿ ಬಿಡ್ತಾಳೆ ಆದ್ದರಿಂದ ಅವಳಿಗೆ ಅದೇ ಗೃಹಿಣಿ ಅಂತ ಅವಳಿಗೆ ಗೃಹಾತೀತಿ ಗೃಹಿಣಿ ಮನೆಯನ್ನು ಪ್ರತಿಯೊಂದನ್ನು ಕೂಡ ತಾನು ಚೆನ್ನಾಗಿ ನಿಭಾಯಿಸಿಕೊಳ್ಳೋಳ ಆದರೆ ಅವಳಿಗೆ ಗೃಹಿಣಿ ಅಂತ ಹೆಸರು ಬಂದದ್ದು ಅವಳನ್ನು ಮುಂದಿಟ್ಟುಕೊಂಡು ಅರ್ಜುನ ತಾನು ಹಿಂದಿನಿಂದ ಬಂದ ಸಮಾಜದಲ್ಲಿ ನಮಗೆ ಮನ್ನಣೆ ಸಿಗುವುದು ಯಾವುದರಿಂದ ಗೊತ್ತಾ ವಿದ್ಯೆಯಿಂದ ಆದ್ದರಿಂದ ವಿದ್ಯೆಯನ್ನು ಮುಂದಿಟ್ಟುಕೊಂಡು ನಾವು ಹೋಗಿದ್ರೆ ಸಮಾಜ ಗೌರವ ಕೊಡ್ತದೆ ಆದ್ದರಿಂದ ಕೆಲವು ಸಲ ಕೆಲವರು ಇರ್ತಾರೆ ಏನಾದರೂ ಸಂಭಾವನೆ ದಕ್ಷಿಣೆ ಕಾಣಿಕೆ ಅಂತ ಕೊಟ್ಟರೆ ಇಲ್ಲ ಬೇಡ 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 ಅಂತಾರೆ ಆವಾಗ ಕೊಡುವವರು ಏನಂತಾರೆ ಗೊತ್ತಾ ನಿಮ್ಮ ವಿದ್ಯೆಗೆ ಕೊಡ್ತಾ ಇದ್ದೇನೆ ಅಂತಾರೆ ನಿಮ್ಮಲ್ಲಿ ತುಂಬ ಸ್ವಾಮಿಗಳು ಕೂಡ ಒಮ್ಮೆ ಕಾಣಿಕೆ ಇಟ್ಟು ಬಿಟ್ಟರೆ ಬೇಡ ಬೇಡ ಅಂತಾರೆ ಓಕೆ ಸ್ವಲ್ಪ ಆದರೆ ಬೇಡ ಬೇಡ ಅಂತಾರೆ ಬೇಡ 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 ಅಂತಾರೆ ಆವಾಗ ತಂದರ್ವ ಏನು ಮಾಡ್ತಾರೆ ಅಂತಂದರೆ ಸ್ವಾಮೀಜಿ ಪೀಠಕ್ಕೋಸ್ಕರ ಅರ್ಪಣೆ ಮಾಡ್ತಾಯಿದ್ದೇವೆ ಅಂತ ಹಾಗಾದರೆ ಪೀಠವನ್ನು ಮುಂದಿಟ್ಟುಕೊಂಡು ಸನ್ಯಾಸಿಗೆ ಗೌರವ ವಿದ್ಯೆಯನ್ನು ಮುಂದಿಟ್ಟುಕೊಂಡು ವಿದ್ವಾಂಸರಿಗೆ ಗೌರವ ಆ ಧಾಟಿಯಲ್ಲಿ ವಿದ್ಯಾ ಸ್ವರೂಪಳಾದ ಭಾರಿಯಾಳನ್ನು ಸುಭದ್ರೆಯನ್ನು ಮುಂದಿಟ್ಟುಕೊಂಡು ಅರ್ಜುನನ ಜೀವನ ರಥ ಹೊರಟಿದೆ ದ್ವಾರಕೆಯಿಂದ ಹೊರಟಿದೆ ಕೃಷ್ಣನ ಬಳಿಯಿಂದ ಹೊರಟಿದೆ ಯಾವಾಗ ಇದು ಬೆಳಿಗ್ಗೆ ನೋಡಿ ಹಾಗಾದರೆ ಅರ್ಜುನನ ಜೀವನ ರಥ ಇನ್ನು ಎಷ್ಟು ದೂರ ಹೋಗ್ಲಿಕ್ಕುಂಟು ಗೊತ್ತಾ ಅದಕ್ಕೆ ಹಿರಿಯರಂದದ್ದುಂಟು ಅಂದದ್ದುಂಟು ಸಾಯಂಕಾಲದ ಮದುವೆ ಆದ್ರೇ ಒಳ್ಳೆಯದು ಅಂತ ಯಾಕೆ ಸಾಯಂಕಾಲದ ಮದುವೆ ಆದ್ರೇ ಒಳ್ಳೆಯದು ಅವರ ಜೀವನ ರಥ ಮರುದಿವಸ ಬೆಳಿಗ್ಗೆಯಿಂದ ಆರಂಭ ಮಧ್ಯಾಹ್ನ ಮದುವೆ ಆಯಿತು ಅಂತಂದರೆ ನಿಮ್ಮದು ಅಭಿಜಿನ್ ಮುಹೂರ್ತವು ಹನ್ನೆರಡು ಗಂಟೆ ಅದಕ್ಕೆ ಲಗ್ನ ಆಯಿತು ಅಂತಂದರೆ ಸರಿ ಲಗ್ನ ಆದ ಕೂಡಲೇ ಅವರು ದಂಪತಿಗಳು ಹೊರಡ್ತಾರೆ ಏನಾಯಿತು ಅವರ ಜೀವನದ ಅರ್ಧ ಮುಗದೇ ಹೋಗಿದೆ ಯಾಕೆ ಬೆಳಿಗ್ಗಿಂದ ಮುಗದೇ ಹೋಗಿದೆ ಇನ್ನು ಮಧ್ಯಾಹ್ನದ ಇನ್ನೊಂದು ಆರು ಗಂಟೆ ಮಾತ್ರ ಇರುವುದು ಅವರ ಜೀವನದಲ್ಲಿ ಇದು ಹಾಗಲ್ಲ ರಾತ್ರಿ ಮದುವೆ ಆಯಿತು ಅಂತಂದರೆ ಮರುದಿವಸ ಬೆಳಿಗ್ಗೆ ಅವರು ಹೊರಡುವಾಗ ಇನ್ನು ಬೆಳಿಗ್ಗೆ ಆಗುವುದಷ್ಟೇ ಇಡೀ ಒಂದು ದಿವಸ ಇನ್ನೂ ತುಂಬ ಅವರಿಗುಂಟು ಜೀವನ ರಾತ್ರಿ ರಥ ಮಾಡಲಿಕ್ಕೆ ಜೀವನ ಯಾತ್ರೆ ಮುಂದುವರಿಸಲಿಕ್ಕೆ ಆ ದೃಷ್ಟಿಯಿಂದ ಇದೀಗ ಪ್ರಾತಃ ಪಾರ್ಥ ಭಾರ್ಯಯ ಸಹಿತ ಎಯೋ ಬೆಳಿಗ್ಗೆ ಇನ್ನೂ ತುಂಬ ದೂರ ಇವರಿಬ್ಬರು ಜೀವನದಲ್ಲಿ ಹೋಗ್ಲಿಕ್ಕುಂಟು ನಮ್ಮ ಕೂಡ ವಿದ್ವತ್ತ ಸಂಪಾದನೆ ಅದಕ್ಕೆ ಅಂದದ್ದು ಬೆಳಗ್ಗಿನ ಜಾವನೇ ವಿದ್ವತ್ತ ಸಂಪಾದನೆ ಮಾಡು ಅಂತ ನಿನ್ನ ಜೀವನದ ಬೆಳಗ್ಗಿನ ಜಾವದಲ್ಲಿ ವಿದ್ವತ್ತ ಸಂಪಾದನೆ ಮಾಡು ನಿನ್ನ ಜೀವನದ ಸಂಧ್ಯಾಕಾಲದಲ್ಲಿ ವಿದ್ವತ್ತ ಸಂಪಾದನೆ ಮಾಡಿದರೆ ಮತ್ತು ಉಪಯೋಗಕ್ಕಾಗುವಾಗ ನಿನಗೆ ಕೊಡುವುದೂ ಇಲ್ಲ ಮೊದಲೇ ಜರ್ಜರಿತನಾಗಿದ್ದೆ ಕೊಡುವುದೂ ಇಲ್ಲ ಸಾಯಲಿಕ್ಕೂ ತಯಾರಾದವು ನೀನು ಹಾಗಾದರೆ ಆ ವಿದ್ಯೆ ಉಪಯೋಗನೇ ಇಲ್ಲ ಅಂತಾಗುತ್ತೆ ಅದಕ್ಕೆ ಬಾಲ್ಯದಲ್ಲೇ ವಿದ್ ಅಧ್ಯಯನ ಧೃತರಾಷ್ಟ್ರನಿಗೆ ವಿದುರು ಅದನ್ನೇ ಹೇಳಿದ್ದು ಧೃತರಾಷ್ಟ್ರ ತನ್ನ ಜೀವನದ ಉತ್ತರಾರ್ಧದ ಉತ್ತರಾರ್ಧ ಮುಗಿಯುವ ಹಂತಕ್ಕೆ ವಿದುರನನ್ನು ಕರೆದು ಏನಾದರೂ ಪಾಠ ಮಾಡಪ್ಪ ಅಂತ ಅಷ್ಟ ತನಕ ಭಾ ಜಾಲಿ ಅವನ ಜೀವನ ಐಷಾ ಏನು ಎಫ್ ಎಂಥದ್ದು ವೈಫೈಯ ವೈ ವೈ ವೈಫೈ ಅಂತ ಅದೊಂದು ಜೀವನದ ಕ್ರಮ ಉಂಟಂತೆ ಭಾರಿ ದರ್ಬಾರು ಜೀವನ ಅದಕ್ಕೆ ವೈಫೈ ಜೀವನ ಅಂತ ಹೆಸರಲ್ವ ಹೈಫೈಯ ಹಾಂ ಅದೊಂದು ಜೀವನದ ಕ್ರಮ ಉಂಟಂತೆ ಧೃತರಾಷ್ಟ್ರನ ಹಾಗೆ ಆರಂಭದಲ್ಲಿ ಆ ಜೀವನ ಭಾರಿ ದರ್ಬಾರಿನ ಜೀವನವನ್ನೇ ಮಾಡಿದ ಕೊನೆ ಹಂತಕ್ಕೆ ಇನ್ನು ಮಕ್ಕಳೆಲ್ಲ ಏನು ಕೇಳಲಿಕ್ಕೆ ಕೇಳುವುದೇ ಇಲ್ಲ ಅಂತಂದಾಗ ಹಾಗಾದರೆ ಪುಸ್ತಕ ಆದರೂ ಕೇಳ್ತದ ನೋಡೋಣ ಅಂಥೇಳಿ ಮೆಲ್ಲ ಪುಸ್ತಕ ಬಿಡಿಸಿ ಆವಾಗ ಕಣ್ಣು ಹೇಳಿತು ನಾನು ಕೇಳೋಲ್ಲ ಅಂತಂದು ಯಾಕೆ ಇವನಿಗೆ ಕಿವಿ ಕೇಳಿಸೋ ಅಲ್ಲ ಕಣ್ಣು ಓಡಲಿಕ್ಕೂ ಬರೋ ಆ ಸಮಯದಲ್ಲಿ ಇದ್ರನ್ನು ಕರೆದು ಏನಾದರೂ ಹೇಳಪ್ಪ ಮಕ್ಕಳು ಹೇಳಿದ್ದನ್ನು ಕೇಳೋಲ್ಲ ನಾನು ಹೇಳಿದ್ದನ್ನು ಕೊನೆಗೆ ನಾನು ಹೇಳಿದ್ದನ್ನು ಮಕ್ಕಳು ಕೇಳೋಲ್ಲ ಇನ್ನು ನೀನು ಹೇಳಿದ್ದನ್ನು ನಾನು ಕೇಳ್ತೇನೆ ಆದರೆ ಒಂಚೂರು ದೇವರ ಬಗ್ಗೆ ಹೇಳಪ್ಪ ಅಂತೇಳಿ ಜೀವನದ ಉತ್ತರಾರ್ಧದಲ್ಲಿ ಅವ ಓದಲಿಕ್ಕೆ ಶುರು ಮಾಡಿದ್ದು ಮತ್ತು ಅವನಿಗೆ ಆಯುಷ್ಯ ಎಷ್ಟಿತ್ತು ಸ್ವಲ್ಪನೇ ಆಯುಷ್ಯ ಇದ್ದದ್ದು ಅದರಿಂದ ಅಳವಡಿಸಿಕೊಳ್ಳಲಿಕ್ಕೆ ಆಗಲೇ ಇಲ್ಲ ಅದಕ್ಕೆ ಹಿರಿಯರಂದರು ಬಾಲ್ಯದಲ್ಲೇ ಓದು ಬಾಲ್ಯದಲ್ಲೇ ಚೆನ್ನಾಗಿ ಅಧ್ಯಯನ ಮಾಡು ಅದೇ ಪ್ರಾತಃ ಕಾಲದಲ್ಲಿ ಬಾ ನಿನ್ನ ಜೀವನದ ಪ್ರಾತಃ ಕಾಲ ಬಾಲ್ಯ ಅದಕ್ಕೆ ಹಿರಿಯರು ಹೇಳಿದ್ದು ಕಾಣುತ್ತೆ ಬೆಳಗ್ಗಿನ ಜಾವ ಬೇಗ ಎದ್ದು ಓದು ಆವಾಗ ವಾತಾವರಣ ಚೆನ್ನಾಗಿರುತ್ತೆ ನೀನು ಫ್ರೆಶ್ ಆಗಿರುತ್ತೀಯಾ ತಲೆಗೆ ಬೇಗ ಹಿಡಿಯುತ್ತೆ ಬೆಳಗ್ಗಿನ ಜಾವ ನಮ್ಮ ಜೀವನದ ಬಾಲ್ಯ ಜೀವನದ ಬೆಳಿಗ್ಗೆ ಎಲ್ಲ ಒಂದೇ ಆದ್ದರಿಂದ ಇದೀಗ ಬಾಲ್ಯದಲ್ಲೇ ಪ್ರಾತಃ ಕಾಲದಲ್ಲೇ ಅರ್ಜುನ ಜೀವನರಥ ಹತ್ತಿಯಾಗಿದೆ ವಿದ್ಯೆಯಿಂದ ಕೂಡಿ ಆಗಿದೆ ಸುಭದ್ರೆಯನ್ನು ಕರ್ಕೊಂಡಾಗಿದೆ ವಿದ್ಯೆಯ ಜೊತೆಯಲ್ಲಿ ಸೇರಿಸಿಕೊಂಡಾಗಿದೆ ಅರ್ಜುನನ ಜೀವನಯಾತ್ರೆ ಪ್ರಾತಃ ಕಾಲದಲ್ಲಿ ಶುರುವಾಗಿದೆ ನಾವು ಕೂಡ ಬಾಲ್ಯದಲ್ಲಿ ಎಲ್ಲ ವಿದ್ಯೆ ಸಂಪಾದನೆ ಮಾಡಿದೆವು ಅಂತಂದರೆ ಆಮೇಲೆ ಎಷ್ಟು ಇದು ದೂರ ಉಂಟು ನಮ್ಮ ಜೀವನದಲ್ಲಿ ನಡೀಲಿಕ್ಕೆ ವಾರ್ಧಕ್ಕೆ ತನಕ ನಮ್ಮ ಜೀವನ ರಥೆಯಲ್ಲಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಬಹಳಷ್ಟು ಜನಕ್ಕೆ ಉಪಕಾರ ಆಗುತ್ತೆ ಬಹಳಷ್ಟು ಪ್ರಸಿದ್ಧಿಗೂ ನಾವು ಬರ್ತೇವೆ ನಮ್ಮ ಕೀರ್ತಿಯು ಸರ್ವತ್ರ ಪ್ರಸೃತ ಆಗುತ್ತೆ ಆ ದೃಷ್ಟಿಯಲ್ಲಿ ಅರ್ಜುನ ಈಗ ಪ್ರಾತಃ ಕೃಷ್ಣ ಅಂದ ಮಹಾರಾಜ ಈಗ ರಾತ್ರಿಯೇ ಹೋಗಬೇಡ ಯಾಕೆಂದರೆ ರಾತ್ರಿ ಹೊರಟಿ ಅಂತಂದರೆ ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗೋದಿಲ್ಲ ಕತ್ತಲುಂಟು ಬೆಳಿಗ್ಗೆ ಹೊರಡು ಒಳ್ಳೆಯ ವಾತಾವರಣ ಇರುತ್ತೆ ಯಾವಾಗ ರ ಸಾಯಂಕಾಲ ತನಕ ನೀನು ಹೋಗ್ತಾ ಇರ್ಬೋದು ನಿಧಾನಕ್ಕೆ ಅವಸರ ಮಾಡಬೇಕಾಗಿಲ್ಲ ನಿಧಾನಕ್ಕೆ ಹೋಗ್ತಾ ಇರ್ಬೋದು ಎನ್ನುವ ದೃಷ್ಟಿಯಿಂದ ಪ್ರಾತಃ ಭಾರ್ಯಯ ಸಹಿತ ಏವ ಪ್ರಾತಃ ಏವ ಪ್ರಾತಃ ಯಯೋ ಎಲ್ಲಿಗೆ ಧರ್ಮರಾಜಾದಿಗಳಿದ್ದಲ್ಲಿಗೆ ಹೊರಟ ಧರ್ಮಜನಲ್ಲಿಂದಲೇ ಹೊರಟವ ಧರ್ಮಜನಲ್ಲಿಗೇನೇ ಪುನಃ ಹೊರಟ ನಮ್ಮಲ್ಲಿ ಕ್ರಮನೇ ಹಾಗೆಯಂತೆ ಧರ್ಮಾಚರಣೆಯಿಂದಲೇ ನಾವು ಅಧ್ಯಯನಕ್ಕೆ ಹೊರಡುವುದು ಮೊದಲೆಲ್ಲ ಮನೆಯಲ್ಲಿ ಕ್ರಮ ಪ್ರಕಾರ ಜಪ ದೇವರ ಪೂಜೆ ವೈಶ್ವದೇವ ಬಲಿಹರಣ ಪಿತೃತರ್ಪಣ ಇದನ್ನೆಲ್ಲ ಪ್ರತಿ ದಿವಸ ಮಾಡಿಕೊಂಡು ಇರಬೇಕವ ಹಾಗೆ ಮಾಡಿ 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 ಆಮೇಲೆ ಗುರುಗಳ ಬಳಿಗೆ ಅಧ್ಯಯನಕ್ಕೆ ಹೋಗಬೇಕು ಆವಾಗ ಗುರುಗಳು ಕೇಳ್ತಾರೆ ಅಂತ ಎಲ್ಲಿಂದ ಬಂದಿ ಅಂತ ಕೇಳ್ತಾರಂತೆ ಇವ ಉತ್ತರ ಕೊಡೋದು ಅಪ್ಪ ಒಂದು ಇವನ ಅಪ್ಪನ ಹೆಸರು ಯಕ್ಷ ಅಂತ ಎಕ್ಸನ ಬಳಿಯಿಂದ ಬಂದೆ ಯಕ್ಷೋ ಲಕ್ಸೋ ಅದೆಲ್ಲ ಇಲ್ಲ ನಾನು ಎಲ್ಲಿಂದ ಬಂದೆ ಅಂತ ಕೇಳಿದ್ದು ಅಂತಂದರೆ ಧರ್ಮಾಚರಣೆ ಮಾಡುವಲ್ಲಿಂದ ಬಂದೀಯಾ ಎನ್ನುವ ಧಾಟಿಯಲ್ಲಿ ಎಲ್ಲಿಂದ ಬಂದಿ ಅಂತ ಗುರುಗಳು ಕೇಳ್ತಾರೆ ಸ್ವಲ್ಪ ಸ್ವಲ್ಪಾದರೂ ಧರ್ಮಾಚರಣೆ ಮಾಡಿಕೊಂಡಿದ್ದೀಯಾ ಆ ಧಾಟಿಯಲ್ಲಿ ಧರ್ಮಾಚರಣೆ ಮಾಡಿಕೊಂಡು ಬಂದ ಅಂದರೆ ಧರ್ಮದಿಂದ ಬಂದ ಅಂತ ಅರ್ಥ ಅವನಿಗೆ ಗುರುಗಳು ಚೆನ್ನಾಗಿ ಪಾಠ ಮಾಡ್ತಾರೆ ಪಾಠ ಮಾಡಿ ಸರಿ ಅಧ್ಯಯನ ಆಯಿತು ನಿನ್ನದು ಹೊರಡು ಎಲ್ಲಿಗೆ ಹೊರಡಬೇಕು ಅಂತ ಕೇಳಿದ ಪುನಃ ಧರ್ಮದ ಬಳಿ ಧರ್ಮ ಬಳಿಗೇ ಹೋಗು ಅಂತಾರೆ ಅಂದರೆ ನಾನು ಅಧ್ಯಯನ ಮಾಡಿದ್ದೇನೆ ನಾನೀಗ ವಿದ್ವಾಂಸ ಪಂಡಿತ ಆದರೆ ನಾನೀಗ ಜಪ ದೇವ್ರ ಪೂಜೆ ಬಿಟ್ಟರು ನಡೀತದೆ ಅಂತ ಭಾವಿಸಬೇಡ ಅ ನೀನು ಆ ಅಧ್ಯಯನಕ್ಕಿಂತ ಪೂರ್ವದಲ್ಲಿ ಯಾವ ರೀತಿಯಲ್ಲಿ ಧರ್ಮದ ಜೊತೆಗಿದ್ದೀಯೋ ಅಧ್ಯಯನ ಅನಂತರದಲ್ಲಿಯೂ ಕೂಡ ನೀನು ಧರ್ಮದ ಜೊತೆಗೇನೆ ಅಧ್ಯಯನದ ಸಂದರ್ಭದಲ್ಲಿ ಬೇಕಾದರೆ ಒಂಚೂರು ಜಪ ದೇವ್ರ ಪೂಜೆಗೆ ಲೋಪ ಆದರೂ ಅಡ್ಡಿ ಇಲ್ಲ ಯಾಕೆ ತದ್ವಿ ತಪ ತದ್ವಿತಪ ಅದೇ ಜಪ ಅದೇ ಜಪ ಯಾವುದು ಅಧ್ಯಯನ ಅಧ್ಯಾಪನವೇ ಜಪ ತಿ ತಪ ಉಪನಿಷತ್ತು ಹೇಳುತ್ತೆ ತದ್ದಿ ತಪ ತತ್ ಹಿ ತಪ ತತ್ ಹಿ ತಪ ಅದೇ ತಪಸ್ಸು ಅದೇ ತಪಸ್ಸು ಸ್ವಾಧ್ಯಾಯ ಪ್ರವಚನ ಇದೇ ತಪಸ್ಸು ಅಂತ ಹೇಳ್ತಾ ಉಂಟು ಆದ್ದರಿಂದ ಅಧ್ಯಯನದ ಸಂದರ್ಭದಲ್ಲಿ ಪ್ರಾಮಾಣಿಕವಾದ ಅಧ್ಯಯನ ಸಂದರ್ಭದಲ್ಲಿ ಒಂಚೂರು ಜಪ ಕಮ್ಮಿ ಆದರೂ ಅಡ್ಡಿ ಇಲ್ಲ ಹತ್ತೇ ಗಾಯತ್ರಿ ಮಾಡು ಯದ್ಯಪಿ ಸಾವಿರ ಗಾಯತ್ರಿ ನೂರು ಗಾಯತ್ರಿ ಹತ್ತು ಗಾಯತ್ರಿ ಅಂತ ಆಚಾರ್ಯ ಮದ್ದರು ಹೇಳಿದ್ದುಂಟು ಧರ್ಮಶಾಸ್ತ್ರ ಹೇಳಿದ್ದುಂಟು ವ್ಯಾಸರು ಹೇಳಿದ್ದುಂಟು ಸಾವಿರ ಮಾಡಿದರೆ ಉತ್ತಮ ನೂರು ಮಾಡಿದರೆ ಮಧ್ಯಮ ಹತ್ತು ಮಾಡಿಬಿಟ್ರೆ ನೀನು ಅಬ್ರಾಹ್ಮಣ ಅಲ್ಲ ಬ್ರಾಹ್ಮಣ ಅಂತ ಹೇಳೋಲ್ಲ ಅಬ್ರಾಹ್ಮಣ ಅಲ್ಲ ಅಂತ ಹೀಗೆ ಹೇಳಿದ್ದಾರೆ ಆದರೂ ಅಧ್ಯಯನದ ಸಮಯನ ಹತ್ಯೆ ಮಾಡು ಅಡ್ಡಿ ಇಲ್ಲ ಒಂಚೂರು ಸಂಕೋಚ ಮಾಡು ಆದರೆ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಕ್ರಮ ಪ್ರಕಾರ ನೂರೋ ಸಾವಿರನೋ ಮಾಡದೇಬೇಕು ಅಂತ ಶಾಸ್ತ್ರದ ನಿಯಮವೇ ಇದು ತ್ರೈಲೋಕ್ಯ ಉದ್ಧರಣ ಕ್ಷಮಃ ಶ್ರೌತಂ ಸ್ಮಾರತಂ ನತ್ಯಜೇತು ದೇವರ ಅಧ್ಯಯನ ಚೆನ್ನಾಗಿ ಮಾಡಿದ್ದಾನೆ ಎಷ್ಟು ಅಂತಂದರೆ ಮೂರು ಲೋಕವನ್ನು ಬೇಕಾದರೂ ಗಡಗಡ ಗಡಗಡ ನಡುಗಿಸಿಯಾನು ತನ್ನ ವಿದ್ಯೆಯ ಸಂಪತ್ತಿನಿಂದ ನೀನು ಯಾರನ್ನು ಬೇಕಾದರೂ ನಡುಗಿಸು ಜಪವನ್ನು ಮಾತ್ರ ಇಟ್ಟುಕೊ ನಿನ್ನ ಪ್ರತಿ ದಿವಸ ಸಂಧ್ಯಾ ವಂದನೆ ನಿನ್ನ ಕರ್ಮಾಚರಣೆ ಮಾಡುವಂಥ ಉಪನಿಷತ್ತು ಶಾಸ್ತ್ರಗಳು ಹೇಳಿದ ಕ್ರಮ ಅದೇ ರೀತಿಯಲ್ಲಿ ಧರ್ಮದ ಬಳಿಯಿಂದ ಹೊರಟ ತಾನು ಒಂದು ವರ್ಷಗಳ ಕಾಲ ಸುತ್ತಾಡಿದ ಸುಭದ್ರೆ ಅಂತಕ್ಕಂಥ ವಿದ್ಯೆಯನ್ನು ಸಂಪಾದನೆ ಮಾಡಿದ ಪುನಃ ಎಲ್ಲಿಗೆ ಹೊರಟ ಧರ್ಮದ ಬಳಿಗೇನೆ ಬಂದ ಧರ್ಮ ಪುನಃ ಇನ್ನು ಮನೆಯಲ್ಲಿ ಜಪ ದೇವರ ಪೂಜೆ ಸ್ನಾನ ಸಂಧ್ಯಾ ವಂದನೆ ಅಧ್ಯಯನ ಕಾಲದಲ್ಲಿ ಬೇಗ ಸ್ವಲ್ಪ ಕಮ್ಮಿ ಆದರೆ ಅಡ್ಡಿ ಇಲ್ಲ ಆಮೇಲೆ ಕ್ರಮ ಪ್ರಕಾರ ಅದಕ್ಕೂ ಸೇರಿಸಿ ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ ಆ ಪ್ರಕಾರ ಪುನಃ ಧರ್ಮಜನ ಬಳಿಗೆ ಅರ್ಜುನನ ರಥ ಹೇಗೆ ವಿದ್ಯೆಯಿಂದ ಕೂಡಿಕೊಂಡು ಸುಭದ್ರೆಯಿಂದ ಕೂಡಿಕೊಂಡು ಕೃಷ್ಣ ಕೊಟ್ಟ ಜೀವನದ ಶೈಲಿಯನ್ನು ಮುಂದುವರಿಸಿಕೊಂಡು ಅರ್ಜುನ ಧರ್ಮರಾಜನ ಬಳಿಗೆ ಪ್ರವೇಶ ಮಾಡಿದ ಆದರೆ ಇಲ್ಲಿಗ ದಾರಿಯಲ್ಲಿ ಏನು ದ್ವಾರಕೆಯಿಂದ ಹೊರಟಿದ್ದಾರೆ ಓ ರಂಪಾಟ 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 ಆಸೀದ್ ರಾವಹ ಕಿಂ ಕಿಂ ಹ್ಯ ರಾತ್ರೋ ತ್ರಿದಂಡಿ ಅದ್ಯ ಪ್ರಾತಃ ಕಾಲೇ ಕೋದಂಡಿ ಅಂತ ಜನಗಳು ಬೊಬ್ಬೆ ಹಾಕಲಿಕ್ಕೆ ನಿನ್ನೆ ರಾತ್ರಿದು ತ್ರಿದಂಡಿ ಸನ್ಯಾಸಿಯಾಗಿತ್ತಿದು ಇವತ್ತಿಗ ಕೋದಂಡ ಪಾಣಿಯಾಗಿ ಹೋಗ್ತಾ ಉಂಟು ಎಲ್ಲಿ ತ್ರಿದಂಡ ಪಾಣಿಯಲ್ಲಿ ಕೋದಂಡ ಪಾಣಿಯಲ್ಲಿ ಹೋಗ್ತಾ ಇದ್ದಾನೆ ಯಾರಿವ ಯಾರಿವ ಅಂತ ಜನಗಳದ್ದು ಭಾರೀ ಬೊಬ್ಬೆ ಗಲಾಟೆ ದ್ವಾರಕೆಯಲ್ಲಿ ಆರಂಭ ಆಯಿತು